பரகதேர பத்மபத கத்தாருகார வண்ண சிறியே சரி வளரமு வண்ண சிறியே சரி வளரமு நுடிசபகுதியும் நுடிசபகுதியும் நலக்கொரள நல நலதல்லி நொடிகுடிய பான்சுரி நொடிகுடிய பான்சுரி நாதாநாத நீநாத வை நாதாநாத நீநாத வை நீநாத வை. ಇದನ್ನ ಈ ಪದ್ಯನ ನಾನು ಮನೋಗೆ ಹೇಳುವಂತೆ ಮನೋಚಿತವಾಗಿ ಅವರು ಈ ಇನ್ನೊಂದು ಅಂಶ ಇದರಲ್ಲಿ ಸೇರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಶ್ರೀಧರ್ಮೂರ್ತಿಯವರು ಅಂತ ಅವ್ರು ಹೇಳಿದ್ರು. ಅದಾದ್ಮೇಲೆ ಈ ಸ್ಟ್ಯಾಂಡ್ ಸೇರಿದೆ ತೋಂತನನ ತೋಂತನನ ಅಶಕನ ಇದನ್ನ ಅವರ ಸಲಹೆ ಮೇರೆಗೆ ಅದು ಸರಿ ಅನಿಸ್ತದೆ. ಅದು ಅವ್ರ ಮೇಲೆ ನಿಜವಾಗ್ಲೂ ಸಲ್ಲಿಸಬೇಕಾಗಿರುವಂತ ಒಂದು ಇದು ಅಂತ ಬಂಡೆಗಳ ಮನುಷ್ಯ. ಯಾಕಂದ್ರೆ ಬಂಡೆಗಳಲ್ಲೇ ಇರೋದ್ರ 5 ವರ್ಷ ಆಯ್ತು. ಅದಕ್ಕೆ ಮೊದಲು ಕೂಡ ಕೋಲಾರ ಅಂದ್ರೆ ಬಂಡೆಗಳದೇನೆ. ಹಂಗಾಗಿ ಬಂಡೆಗಳ ಅದೇನೋ ಬಂಡತನನೋ ಅಥವಾ ಸರ್ವೈವಲ್ ಏನೋ ಒಂದು ಬಂಡೆಗಳ ಮೂಲಕ ಇರುತ್ತೆ ಅಂತ ಅಂದರೆ ಅದನ್ನು ಬಂಡೆಗಳ ಮೇಲೆ ಬಂಡೆಗಳು ಮನುಷ್ಯರಂತೆ ಚಲಿಸುವ ಯಾರು ಹೇಳಲು ಸಾಧ್ಯ? ಬಂಡೆಗಳು ಮನುಷ್ಯರಂತೆ ಚಲಿಸುವುದಿಲ್ಲವೆಂದು ಅದು ಚದನೆಯ ಗುಟ್ಟು ಬಲ್ಲವರು. ಆ ಒಂದು ವೇಳೆ ಏಳನೇ ಬೇಕಾಗಿ ಬಂದಾಗ ನೆನಪಿಟ್ಟುಕೊಳ್ಳಬೇಕು ಅವರು ಎಲ್ಲಿಂದ ಎಲ್ಲಿಗೆ ನಡೆದು ಬಂದಿದ್ದೇವೆ. ಅಮೆಜಾನಿನ ದಟ್ಟ ಕಾಡುಗಳು ಸಹರ ಮರುಭೂಮಿಗಳು ಎಲ್ಲ ಪರ್ವತ ಗಿರಿಶಿಖರಗಳ ಚಂದ್ರ ನೆತ್ತಿ ಕವಿದ ಮಂಜಿನ ಕಣಿವೆ ಕಂದರಗಳು ಕಡಲಾಳದ ಸ್ವಪ್ನ ಲೋಕ ಎಲ್ಲಕ್ಕೂ ಮಿಗಿಲಾಗಿ ನಮ್ಮ ಪೂರ್ವಿಕ ನೆಲೆಗಳು ಶಿಲಾ ಗುಹಾ ಗಹ್ವಂಗರಗಳು. ಆದರೆ ಬಂಡೆಗಳು ಮಾತ್ರ ಇದ್ದಂತೆ ಹಾಗಂತ ಹೇಳಬಹುದೇನು? ಬಂಡೆಗಳು ಮನುಷ್ಯರಂತೆ ಚಲಿಸುವುದಿಲ್ಲವೆಂದು ಅದು ಚಲನೆಯ ಗುಟ್ಟು ಬಲ್ಲವರು. ಕೆಲವರು ಹೇಳಿಬಿಡಬಹುದು ಎತ್ತರದವರು ಔತಣ ಕೂಟಗಳಲ್ಲಿ ಕುಡಿದು ಉನ್ಮತ್ತರಾದಾಗ ಒಂದಷ್ಟು ಚರಿತ್ರೆಯವೇನು ಮನು ಬುದ್ಧ ಬಸವ ಅಂಬೇಡ್ಕರ್ ಪಂಚ ಪೆರಿಯಾರರು ಇರುವಂತೆ. ಇನ್ನೂ ಹೇಳಬಹುದು ಏನೋ ಮುಳುಗಿದಾಗ ಕೂಡಲ ಸಂಗಮ ಅಲ್ಲಮನ ಜುಟ್ಟು ಹಿಡಿದು ಎತ್ತಿ ತಂದು ಕೂರಿಸಬಹುದು ಪಟ್ಟಕ್ಕೆ ಮತ್ತೆ ಅದೇ ಅನುಭವ ಮಂಟಪದ ಚಟ್ಟಕ್ಕೆ ಮುಳುಗಲೇಬೇಕಾಗುತ್ತದೆ ಮುಂದೊಂದು ದಿನ. ಇಂದು ಮುಳುಗಿ ಮರೆಯಾಗಿರುವಂತೆ ಸಂಗಮ ಕೂಡಲ ಸಂಗಮ ಚರಿತ್ರೆಗೆ ನೆಲೆ ಬಂದಾಗ ಯಾವ ದಳವೋ ಕೊಚ್ಚ ಬಂದದವೋ ಯಾರು ಬಂದವರು ಹೇಳಬಲ್ಲವರು ಯಾರು? ಇಂತಲ್ಲಿ ನಿಂತಲ್ಲಿ ಇಂತಲ್ಲಿ ನಿಂತಲ್ಲಿ ಕತ್ತರೆ ಕಂಡದಲ್ಲಿ ನಡೆದ ಮಡಿಕಾರ ನಡಿಕಾರ ಮಾಯಕಾರ ದರೆಗುರು ಮಂಟೆಯದರ ನಡೆಯನ್ನೆಲ್ಲಿ ಹುಡುಕುವುದು ಹುಡುಕಿ ತಂದು ಇತಿಹಾಸದ ಯಾವ ಸರಿಗೆ ಇಕ್ಕತ್ತು? ಹಿಡಿದ ಕಂಡಾಯ ಕದರಿಗೆ ಹಿಡಿದ ಕಂಡಾಯ ಕದರಿಗೆ ಚುಕ್ಕೆಗಳು ತತ್ತರಿಸುವಾಗ ಆದರೆ ಬಂಡೆಗಳು ನಮ್ಮಂತಲ್ಲ ಮನುಷ್ಯರಂತಲ್ಲ ಕಿವುಗಳೊಬ್ಬರು ಚುಕ್ಕೆಗಳನ್ನು ಆದಿ ಬಿಡಿಸಲು ಕೂಡ ಅಂತೆಯೇ ಭೂತಾಯ ಎದುರಲಿವು ನೀಲಗಾರದ ದನಿ ಹೆಜ್ಜೆ ಗುರುತಿಗು ಕಣ್ಣಾಗಬಲ್ಲವು ಎಣ್ಣಾಗಬಲ್ಲವು ಜಗದ ಹುಟ್ಟು ತೊಟ್ಟಿಲಿಗೆ ಎದೆಹಾಲ ಅಮೃತದ ಬಟ್ಟಲಿಗೆ. ಹೇಳಬಹುದು ಯಾರು ಬಂಡೆಗಳು ಇತ್ತಲ್ಲೇ ಇರುತ್ತವೆ ಎಂದು ಒಳಗೊಳಗೆ ಕರಿಗೆ ನೀರಾಗಿ ಹರಿವ ಅಂತರಗಂಗೆಯ ನಾದ ನೀನಾದ ಕೇಳದವರು. ಆಗ ಮರುಗುತ್ತವೆ ಕರಿಗೆ ಕಣ್ಣೀರಾಗಿ ಹರಿಯುತ್ತವೆ ಅಂತರಗಂಗೆಯಾಗಿ. ಯಾರು ತಾನೇ ಹೇಳಲು ಸಾಧ್ಯ ಬಂಡೆಗಳಿಗೆ ಹೃದಯವಿಲ್ಲವೆಂದು? ಅದು ಇತ್ತಂದ ಕಾರಣಕ್ಕೆ ಅಲ್ಲವೇ ಅಹಲ್ಲಿ ಅರಳಿ ಕಲ್ಲಾಗಿತ್ತು ಅರಳದ ಗೌತಮನ ಎದೆ ಕಗ್ಗಲ್ಲಾಗಿತ್ತು ಇಂದ್ರನ ಮೈತುಂಬ ನವಿಲು ಕಣ್ಣಾಗಿತ್ತು. ಆದ್ದರಿಂದಲೇ ಈಗಲೂ ಆಗಾಗ ಹಕ್ಕಿಗಳು ಅರಸಿ ಬಂದು ರಣಬಿಸಲು ಕುಕ್ಕಿ ಕಟ್ಟಿದರೂ ಲೆಕ್ಕಿಸದೆ ಕೂತು ಕುಶಲೋ ಪರಿ ನಡೆಸುವುದು ಇಕ್ಕಿದ ಹಿಕ್ಕಿಯಲ್ಲಿ ಬೀಜ ಬಳುವಳಿಯೊಂದನ್ನು ಕೊಟ್ಟು ಬಂಡೆಗಳು ಹಕ್ಕಿಗಳಂತೆ ಬಂಡೆಗಳು ಹಕ್ಕಿಗಳಂತೆಯೇ ಹಕ್ಕಿಗಳಿಗಿರುವಂಥದ್ದೇ ರೆಕ್ಕೆಗಳು ಬಂಡೆಗಳಿಗೂ. ಕೂತಂತೆ ಕರ್ಣನ ರಥಗಾಗಿ ಕೂತು ಹೋಗಿವೆ ನೆಲಕ್ಕೆ ಬೇರಿಳಿಸಿ ಅಷ್ಟೇ. ಹಕ್ಕಿ ರೆಕ್ಕೆಗೆ ಇದ್ದಿರಬಹುದು ಅವಕಾಶ ಒಂದಿಷ್ಟು ಆಕಾಶದ ಅವಕಾಶದಲ್ಲಿ ತೇಲಿ ತೇಲಿ ಮುಗಿಲ ಮಲ್ಲಿಗೆ ಮೂಸಿ ಮುಡಿವ ಸೊಗಸು. ಬಂಡೆ ರೆಕ್ಕೆಗಳ ಭಾಗ್ಯವೇ ಬೇರೆ. ಅದು ನೆಲ ನೀರು ಬೇರುಗಳ ಬಂದ ಸಂಬಂಧ. ಬೇರುಗಳು ಯಾವತ್ತೂ ಮಣ್ಣಲ್ಲಿ ಮುಚ್ಚಿ ಹೋಗಿರುತ್ತವೆ. ಮಣ್ಣಲ್ಲಿ ಮುಚ್ಚಿ ಹೋಗುವ ಯಾವುದೂ ಕಾಣಿಸುವುದಿಲ್ಲ ಚರಿತ್ರೆಯ ಕಣ್ಣಿಗೆ. ಮುಳುಗಿ ಮರೆಯಾಗುವುದು ಕೂಡ ಮುರಿದು ಮುಳುಗಿದರೆ ಏನಂತೆ? ಮೊದಲೇ ದ್ವಾರಕೆ ಮಸೀದಿ ಚರ್ಚು ಕೂಡಲ ಸಂಗಮ ಏನಾದರೂ ಒಂದು ಮುಳುಗಬೇಕು ಇಲ್ಲವೇ ಮುಚ್ಚಿ ಮರೆಯಾಗಬೇಕು. ಬಾಣಂತಿ ಸತ್ತೆ ಉಗುರು ಕೂದುರು ಉಚ್ಚಿಷ್ಟ ಗುಜರಾತಿನ ಗರ್ಭ ಬಗೆದು ತೆಗೆದ ಭ್ರೂಣ ಕೂಸಿನ ಕುಸಮಕ್ಕಳೇ ಬರ ಪೂರ್ಣ ಮುಚ್ಚಲಾಗದೆ ಮುಖವನ್ನಷ್ಟೇ ಹೊರಗಿಟ್ಟ ಭೋಪಾಲಿನ ವಿಷಗಾಳಿಯ ಬಲಿಗಂಧನ ಮುಚ್ಚಿದ ಕಣ್ಣು ರಣಹದ್ದ ರೆಕ್ಕೆಯಡೆ ತುಂಡು ಬ್ರೆಟ್ಟಿಗೆ ತೆವಳುತ್ತಿರುವ ಇಥಿಯೋಪಿಯಾದ ಕೂಸು ಏನಾದರೊಂದು ಮುಚ್ಚಿ ಮರೆಯಾಗಲೇಬೇಕು ಅಥವಾ ಮುಳುಗಬೇಕು ಮುರಿದು ಅಪ್ಪಳದಂತೆ ಗರಿಗಲ್ಲಿ ಬಾಬರಿ. ಅದು ಕೂಡು ಸೇತುವೆಯಾಗಿರಬಹುದು ದಂಡಕಾರಣ್ಯದ ಏಕಲವ್ಯನ ಗುರುಕುಲ ಶಾಲೆಯಾಗಿರಬಹುದು ಚಿಟ್ಟೆ ಹಿಡಿಯಲು ಹೋಗಿ ಜಾರಿ ಬಿದ್ದ ಬಾಲ್ಕನಿ ಬಾಲಿಕೆಯ ಕೈಯೇ ಆಗಿರಬಹುದು ಬಹು ಅಂತಸ್ತಿನ ಕಾಮಗಾರಿ ಕಟ್ಟಡದ ಮೇಲಂತಸ್ತ ಆಗಿರಬಹುದು ಯಾವುದಾದರೂ ಸರಿ ಬೆವರು ಬೆರಗು ಕನಸು ಇರುವಂಥದ್ದು. ಹೀಗೆ ಯಾವುದು ಮುರಿದು ಬಿದ್ದರೂ ಪಾರವಿಲ್ಲದ ಆನಂದ ವಿಘ್ನ ಸಂತೋಷ
ಆದ್ದರಿಂದಲೇ ಇರಬೇಕು. ಬುದ್ಧಿಜೀವಿ ಎನಿಸಿಕೊಂಡ ಕೆನಪದರ ವಾಲಿಗರು ಗರವಾಲಿಗರು ಯಾವತ್ತೂ ಮುಳುಗಬಯಸುವುದಿಲ್ಲ, ಮುಳುಗುವುದರ ಪರವಾಗಿಯೂ ಇರುವುದಿಲ್ಲ. ಅವರನ್ನು ಬೈದು ಅನುಭವ ಮಂಟಪದ ಕಂಪ ಕಂಪಕ್ಕೆ ಕಟ್ಟಿದರು, ಅದಕ್ಕೆ ಅವರು ಯಾವತ್ತೂ ತೇಲುವ ಕಲಿಸಿದರು. ಅದರಲ್ಲೂ ಯುಜಿಸಿ ಮಟ್ಟಕ್ಕೇರಿದ್ದರಂತೂ ಅದ್ಭುತ ಮಾಂತ್ರಿಕ ತೇಲಾಟ, ಗಾಳಿ ಲೀಲೆಯ ಲಾಗಾಟ. ಆದ್ದರಿಂದ ಮುಳುಗುವುದರ ಬದಲು ತೇಲುವುದು ಇವತ್ತಿನ ಚಾರಿತ್ರಿಕ ಇಂಗಿತ, ಇಂಗಿತ ಜ್ಞಾನ ಉಳ್ಳವರಿಗೆ. ಆದರೆ ಬಂಡೆಗಳು ತೇಲುವುದಿಲ್ಲ ಗಾಳಿಯಲ್ಲಿ. ಇಂಗಿತ ಜ್ಞಾನದ ಸೂತ್ರವಿಲ್ಲದ ಪಟ ಆಯಲಾರದು ಆಯಿ ಪಟ ಗಾಳಿ ಪಟ. ಬೇಕಾದರೆ ಮುಳುಗಬಲ್ಲವು ನೀರಿನಲ್ಲಿ, ಯಾರಾದರೂ ಸರಿ ನೋಡಬಹುದು ನೀರಿಲ್ಲದಾಗ. ನಿಂತ ನೀರ ಆಳ ಅಳೆದ ನೀರ ಗೆರೆಗೆರೆಗಳ ಗುರುತ. ಅಳೆಯಲಾಗದು ಬಂಡೆಗಳನ್ನು ಇನ್ನಿತರೆ ಅಳತೆಪಟ್ಟಿಗಳಿಂದ. ಅಳೆದುಕೊಳ್ಳುವುದಿಲ್ಲ ಬಂಡೆಗಳು ತಮ್ಮನ್ನು ತಾವೇ, ಕಿರಿಯದು ಕಿರಿಯದು ಕರಿಯದು ಬಿಳಿಯದು ಎಂದು. ಆದರೆ ಅಳೆದುಕೊಳ್ಳುತ್ತವೆ, ಕಳೆದುಕೊಳ್ಳುತ್ತಾ ಜಗನ ಜಂಬ ಬೆಟ್ಟವಾಗುವ ಕನಸ ಸಾಕಾರದಲ್ಲಿ ಲೀನವಾಗಿ. ಯಾರು ಹೇಳುತ್ತಾರೆ ಬಂಡೆಗಳಿಗೆ ಆಕಾರ ಇಲ್ಲಂದು? ಆಕಾರವಿದ್ದರೂ ಆಕೈರಾಗಿರುವುದಿಲ್ಲ ಅಷ್ಟೇ. ಯಾರಿಗೆ ಯಾವಾಗ ಹೇಗೆ ಬೇಕಾದರೂ ಕಾಣಿಸಬಲ್ಲವು. ಕಾಣಿಸುವಂತೆ ಬುದ್ಧನೋ ಭೀಮನೋ ಯೇಸುವೋ ಅಹಮದನೋ ಮಹಮ್ಮದನೋ, ನಿರಾಕಾರ ಸಾಕಾರದಲ್ಲಿ. ತೊಡೆಗೂಸಿಗೆ ಮಲೆ ಇಳಿಸುವ ತಾಯಿಯಂತೆ, ಇಲ್ಲ ಎದೆಗಪ್ಪಿ ಅಂಗಾತ ಆನಂದಿಸುವಂತೆ. ಸಿಡಿಮದ್ದು ಆನೆ ಗುದ್ದಲಿ ಉಳಿಯಾಪು ಜೆಸಿಬಿಗಳ ಅಬ್ಬರ ಅಕ್ರಮಗಳ ದುಸ್ವಪ್ನಕ್ಕೆ ಬೆಚ್ಚಿ ಗುಂಪಾಗಿ ಕೂತು ಮೌನ ಸಂವಾದ ನಡೆಸುತ್ತಿರುವಂತೆ ತೀರಾ ಇತ್ತೀಚಿನ ಆಕಾರ ವಿಕಾರ. ಎಷ್ಟು ಬಗೆಗಳಲ್ಲಿ ಬೇಕಾದರೂ ಕಾಣಬಹುದು, ಕಾಣಿಸಬಹುದು. ಈ ಬಹುರೂಪಿಗಳುವೇ ಬಂಡೆಗಳನ್ನು ಬಂಡೆಗಳಾಗಿಸಬಹುದು. ಈಗ ಹೇಳಿ, ಬಂಡೆಗಳು ಚಲಿಸುವುದಿಲ್ಲವೇನು? ಮನುಷ್ಯರಂತೆಯಲ್ಲವೇನು? ಕ್ಷಮಿಸಿ, ಬಂಡೆಗಳಂತೂ ಮನುಷ್ಯರಂತೆ ಅಲ್ಲ, ಬಂಡೆಗಳೇ ಬೇರೆ ಮನುಷ್ಯರೇ ಬೇರೆ. ಮನುಷ್ಯ ಮಣ್ಣಾಗುವುದಿಲ್ಲ, ಕೊಳೆಯುತ್ತಾನೆ. ಆದರಷ್ಟೇ ಗೊಬ್ಬರ, ಇಡಿ ಮಣ್ಣು ಗುಡಿಗಟ್ಟಿ ನಿಂತದ್ದು ಹೀಗೆ ಮಣ್ಣ ಕಡಮಂದು ಆಗದೆ ಹೋಗುವುದು ಎಂಥ ದೌರ್ಭಾಗ್ಯ. ಆದರೆ ಬಂಡೆಗಳು ಹಾಗಲ್ಲ. ಬಿರುಬಿಸಿಲ ಗಡಿಮಳೆ ಋತು ಋತುಗಳ ಕರುವಿಗೆ ಕರಗಿ ಕಣ್ಣೀರಾಗಿ ರಕ್ತ ಕಣ್ಣೀರಾಗಿ ಮಣ್ಣಾರುತ್ತಾ ಹೋಗುತ್ತವೆ. ಅನಿರತ್ನ ಅರಳುಗಟ್ಟಿ ಉಡಿ ಉಡಿಯಾಗಿ. ಈಗ ಹೇಳಿ, ಬಂಡೆಗಳು ಮನುಷ್ಯರಾಗಬೇಕು? ಇಲ್ಲ, ಮನುಷ್ಯರೇ ಬಂಡೆಗಳಾಗಬೇಕು. ಆದರೆ ಬಂಡೆಗಳಿಗೆ ಮನುಷ್ಯರಂತೆ ಕೊಳೆಯುವ ಕಾಲ ಇದೇ. ಮನುಷ್ಯನಿಗೆ ಬಂಡೆಗಳಂತೆ ಮಣ್ಣಾಗುತ್ತಾಗುತ್ತ ಬಂಡೆಗಳ ದಾರಿ, ಬಂಡೆ ಬಿರುಬಿಲ ಗರಿಕೆಚ್ಚುಗರ ದಾರಿಯಲ್ಲಿ, ಗರಿಕೆಚ್ಚುಗರ ದಾರಿ, ಗರಿಕೆಚ್ಚುಗರ ದಾರಿ. Thank you.